ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಮಧು ಸಂಸಾರ ಸಾಗರ. ಇವತ್ತಿನ ರೆಸಿಪಿ ಕಾಯಿ ಹೋಳಿಗೆ. ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಎಲ್ಲರಿಗೂ ಇಷ್ಟ ಆಗೋವಂಥ ಒಂದು ರೆಸಿಪಿ. ಬಾಯಲ್ಲಿ ನೀರು ಬರೋ ಅಂಥ ಒಂದು ಸಿಹಿ ಖಾದ್ಯ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನಾವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ಮೃದುವಾದ ಒಂದು ಕಾಯಿ ಹೋಳಿಗೆನ ಮಾಡ್ಕೊಳ್ಬೋದು. ಈ ಹೋಳಿಗೆ ಮನೆ ಇರ್ಬೋದು ಅಥವಾ ಮದುವೆ ಮನೆಗಳಲ್ಲಿ ತುಂಬ ತೆಳ್ಳಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಕಾಯಿ ಹೋಳಿಗೆ ಎಲ್ಲರಿಗೂ ಇಷ್ಟ ಆಗೋವಂಥದ್ದು. ನಾವು ಕಮ್ಮಿ ಪ್ರಮಾಣದಲ್ಲಿ ಇದನ್ನು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ಅದು ತುಪ್ಪು ಜೊತೆಗೆ ತಿಂದ್ರಂತೂ ಸೂಪರಾಗಿರುತ್ತೆ. ಅದನ್ನು ಈಸಿಯಾಗಿ ಮಾಡೋದು ಯಾವ ಥರ ಅಂತ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಹೊಸಬ್ರಾಗಿದ್ದರೆ. ನೋಡಿ, ಒಂದು ಲೋಟದಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ 2 ಸ್ಪೂನಷ್ಟು ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ. ನೀವು ಚಿರೋಟಿ ರವೆನೇ ಹಾಕ್ಕೊಂಡು 2 ಸ್ಪೂನ್ ಮೈದಾ ಹಾಕ್ಕೊಂಡು ಕೂಡ ಕಣ್ಕಣ ಮಾಡ್ಕೊಳ್ಬೋದು. ನಾನಿಲ್ಲಿ ಮೈದಾ ಕಣ್ಕ ಮಾಡ್ತಾ ಇದ್ದೀನಿ. 2 ಸ್ಪೂನು ಚಿರೋಟಿ ರವೆ, 1 ಕಪ್ಪು ಮೈದಾ ಹಿಟ್ಟು, ಇನ್ನು 1 ಪಿಂಚಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸಿಹಿ ಖಾದ್ಯಕ್ಕೆ 1 ಪಿಂಚ್ ಉಪ್ಪು ಹಾಕಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ಹಂಗಾಗಿ ನಾನು ಇದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ, ಇದೇ ಥರ ಡ್ರೈ ಮಿಕ್ಸು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಒಂದು ನಾವು ಚಪಾತಿ ಹಿಟ್ಟು ಕಲಸ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಸ್ಮೂತಾಗೇ ಇರಬೇಕು. ಗಟ್ಟಿಯಾಗಿ ಕಲ್ಸೋಕೆ ಹೋಗಬೇಡಿ, ಆದರೆ ಗಟ್ಟಿಯಾಗಿ ಕಲಸಿದ್ರೆ ನಾವು ಅದನ್ನು ತೆಳುವಾಗಿ ಲಟ್ಸೋದಕ್ಕೆ ಆಗೋದಿಲ್ಲ ಒಬ್ಬಟ್ಟನ್ನ. ಅದಕ್ಕಾಗಿ ಇವಾಗ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು 1 ತೆಂಗಿನಕಾಯಿನ ಪೂರ್ತಿಯಾಗಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟನ್ನ ನಾನು 1 ತೆಂಗಿನಕಾಯಿ ಪೂರ್ತಿ, 2 ಹೋಳು ಬರುತ್ತಲ್ವ ಅದು ಪೂರ್ತಿಯಾಗಿ ಈ ಥರ ತೊಗೊಂಡು ಚಿಕ್ಕ ಚಿಕ್ಕದು ಪೀಸ್ಗಳನ್ನ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ತುಂಬಾ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಲಟ್ಟಿಸ್ಬೇಕಾದ್ರೆ ನಾವು ಕಾಯಿ ಎಲ್ಲೂ ಸಿಗಬಾರ್ದು. ನೋಡಿ ಯಾವ ಥರ ನಾನು ರುಬ್ಕೊಂಡಿದ್ದೀನಿ, ನೀರು ಹಾಕ್ಬಾರ್ದು. ನೀರು ಹಾಕಿದ್ರೆ ಹಾಳಾಗುತ್ತೆ ಸ್ನೇಹಿತರೆ, ನೀರು ಹಾಕ್ಕೊಳ್ಳೋಗಿಲ್ಲ. ಹಾಗೆ ಡ್ರೈ ಮಿಕ್ಸ್ನೇ ನೀವು ಮಾಡ್ಕೊಳ್ಬೇಕಾಗುತ್ತೆ, ಅದರಲ್ಲೇ ಮಾಯ್ಶ್ಚರ್ ಕಾಂಟೆಂಟ್ ಇರೋದ್ರಿಂದ ಈ ತೆಂಗಿನಕಾಯಿನಲ್ಲಿ ಹಂಗೆ ಅದು ರುಬ್ಬೋದಕ್ಕೆ ಈ ಒಂದು ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ನೀರು ಹಾಕಬೇಡಿ. ನೋಡಿ, ನಿಮಗೆ ಅಳತೆ ತೋರಿಸೋದಕ್ಕೋಸ್ಕರ ಇದು ನನಗೆ ಬಾಕ್ಸಲ್ಲಿ 1/4 ಭಾಗದಷ್ಟು ಆಗಿದೆ. ಇವಾಗ ನಾನು 1/4 ಭಾಗಕ್ಕಿಂತ 1-2 ಸ್ಪೂನ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬೆಲ್ಲನ. ನೋಡಿ, 1/4 ಬಾಕ್ಸು ನನಗೆ ತೆಂಗಿನಕಾಯಿ ತುರಿ ಇದೆ, ಅದಕ್ಕೆ ನಾನು 1/4 ಭಾಗ ಹಾಕಿ ಅದ್ರ ಮೇಲೆ 1-2 ಸ್ಪೂನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಅಚ್ಚು ಮೀಡಿಯಮ್ ಅಚ್ಚು ಬರುತ್ತಲ್ವ, 1 ಅಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದೇ ಒಂದು ಬಾಕ್ಸಲ್ಲಿ 1/4 ಭಾಗದಷ್ಟು ನೀರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1/4 ಭಾಗಕ್ಕಿಂತ ಕಮ್ಮಿ ಹಾಕ್ಕೊಳ್ಳಿ ನೀರನ್ನ, ಹೆಚ್ಚು ಕಮ್ಮಿ ಅಂತ ಏನೂ ಇಲ್ಲ ಸ್ನೇಹಿತರೆ. ಇದು ಚೆನ್ನಾಗಿ ಕರಗಬೇಕು. ಕರಗದ ಮೇಲೆ ನಾನು ಅಚ್ಚಬೆಲ್ಲ ಅಲ್ವಾ, ಧೂಳು ಮಣ್ಣು ಏನಾದರೂ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೀವು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡಿದ್ರೆ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ನಾನು ಒಂದು ಅದೇ ಬಾಕ್ಸ್ಗೆ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿ ಗಲೀಜಿಲ್ಲ ಅನಿಸ್ತು. ಇವಾಗ ನಾನು ಅದೇ ಪ್ಯಾನಲ್ಲಿ ನಾನು ಈ ಒಂದು ಸೋಸ್ ಇಟ್ಕೊಂಡಿದ್ದೀನಲ್ವಾ, ಇನ್ನು ಬೆಲ್ಲದ ನೀರು, ಇನ್ನು ಪಾಕ ಏನು ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ, ಈ ಥರ ಬೆಲ್ಲದ ನೀರನ್ನ ಮತ್ತೆ ಅದೇ ಒಂದು ಪ್ಯಾನ್ಗೆ ಹಾಕ್ಕೊಳ್ತೀನಿ. ಈ ಪ್ಯಾನ್ನ ಇಟ್ಕೊಂಡಿರೋ ಉದ್ದೇಶ ಏನು ಅಂದರೆ, ಚೆನ್ನಾಗಿ ನಾವು ತೆಂಗಿನಕಾಯಿನ ಉರಿಬೇಕಾಗುತ್ತೆ ಆ ಪಾಕದಲ್ಲಿ. ಅದಕ್ಕೋಸ್ಕರ ನೋಡಿ, ಇವಾಗ ಅಂಟು ಪಾಕ ಬರಬೇಕು ಅಂದರೆ ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆನೆ, ಈ ಒಂದೆಳೆ ಪಾಕ ಬಂದಮೇಲೆಲ್ಲ ಈ ತೆಂಗಿನಕಾಯಿನ ಹಾಕೊಳಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ಅಂಟಿದ್ರೆ ಸಾಕು, ಈ ಬೆಲ್ಲ ಎಲ್ಲ ಕರಗಿ 2-3 ನಿಮಿಷ ಆದರೆ ಸಾಕು. ಇವಾಗ ನಾನು ಇಲ್ಲಿ ತೆಂಗಿನಕಾಯಿ ಇಟ್ಕೊಂಡಿದ್ನಲ್ವಾ, ತೆಂಗಿನಕಾಯಿ ಜೊತೆಗೆ ನಾನು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. 1-2-3 ಈ ತೆಂಗಿನಕಾಯಿ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ, ಈ ಮಾಯ್ಶ್ಚರ್ ಎಲ್ಲ ಹೋಗಬೇಕು ಈ ತೆಂಗಿನಕಾಯಲ್ಲಿರೋವಂಥದ್ದು. ಈ ಬೆಲ್ಲದ ಜೊತೆಗೆ ಅದು ಕೂಡ ಬೆರ್ತ್ಕೊಂಡು ಒಂದೇ ಸೈಡ್ಗೆ ಬರಬೇಕು. ಇವಾಗ ಬಿಡಿಬಿಡಿಯಾಗಿ ಬರ್ತಾ ಇದೆ ನೋಡಿ, ಇವಾಗೆಲ್ಲ ನಾವು ಉಂಡೆ ಕಟ್ಟೋದಕ್ಕೆ ಬರಲ್ಲ. ನಿಮಗೆ ತೋರಿಸ್ತೀನಿ, ಕಲರ್ ಕೂಡ ಚೇಂಜ್ ಆಗಬೇಕು. ಜೊತೆಗೆ ಈ ಒಂದು ಬೆಲ್ಲದ ಇದರಲ್ಲಿ ಆ ಒಂದು ತೆಂಗಿನಕಾಯಿ ಹಾಕಿದ್ದೀವಲ್ವ, ಅದು ಕೂಡ ಚೆನ್ನಾಗಿ ಬೆರ್ತೋಗ್ಬಿಡ್ಬೇಕು. ಅದು ಆ ಥರ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು 1-7 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಮತ್ತು ಮೀಡಿಯಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಟೈಮಲ್ಲಿ ನಾನು ಗಸಗಸೆ ಕೂಡ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡು ಹುರ್ಕೊಳ್ತೀನಿ. ಗಸಗಸೆ ಹಾಕೋದ್ರಿಂದ ಈ ಹೋಳಿಗೆನಲ್ಲಿ ಮಧ್ಯೆ ಗಸಗಸೆ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವು ಕೂಡ ಹಬ್ಬ ಹರಿದಿನದಲ್ಲಿ ಮಾಡಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನೋಡಿ, ಚೆನ್ನಾಗಿ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ. ಇವಾಗ 1 ಕಡೆ ಬರ್ತಾ ಇದೆ ಈ ಬೆಲ್ಲದ ನೀರೇನಿತ್ತು, ಇವಾಗ ಸ್ವಲ್ಪ ಅಂಟು ಥರ ಆಗಿದೆ. ನೋಡಿ, ಇದರಲ್ಲಿ ತೆಂಗಿನಕಾಯಲ್ಲಿರುವಂಥ ಮಾಯ್ಶ್ಚರ್ ಎಲ್ಲ ಹೋಗ್ಬಿಟ್ಟು ಇದ್ರ ಜೊತೆ ಬೆರ್ತೋಗ್ಬಿಟ್ಟಿದೆ. ಅದು 1 ಕಡೆ ಬರ್ತಾ ಇದೆ ನೋಡಿ. ಈ ಥರ ಆಗಬೇಕು, ಆವಾಗ ನಾವು ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ನಮಗೆ. ಈ ಥರ ಒಂದು
ಹೂರ್ಣ ಆಗ್ಬೋದು ಅಥವಾ ಕಣಕ ಆಗ್ಬೋದು, ಎರಡನ್ನ ನಾವು ಕರೆಕ್ಟಾಗಿ ಮಾಡ್ಕೊಂಡ್ವಿ ಅಂದರೆ ಒಬ್ಬಟ್ಟು ರೆಡಿ ಅಂತಲೇ ಅರ್ಥ. ನೋಡಿ, ಇವಾಗ ಇದನ್ನು ಹಾಕ್ಕೊಂಡು 1 ನಿಮಿಷಗಳ ಕಾಲ ಇದನ್ನು ಕೂಡ ನಾನು ಚೆನ್ನಾಗಿ ಈ ಒಂದು ಇದರಲ್ಲಿ ಹುರ್ಕೊಳ್ತೀನಿ. ಈ ಒಂದು ಈ ಹೂರ್ಣ ಜೊತೆ ಅದನ್ನು ಬೆರ್ತೋಗ್ಬೇಕು ಅಲ್ಲಿವರೆಗೂ ನಾವು. ಈ ಥರ ನೋಡಿ ಒಂದು ಕಡೆ ಬರ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಕರೆಕ್ಟಾಗಿ ಆಗಿದೆ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಈಗ ನಾನು ಒಂದು ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಬ್ಬರೇ ಮಾಡೋದ್ರಿಂದ ಉಂಡೆ ಮತ್ತು ಇದ್ರದ್ದು ಎರಡೂ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಇಬ್ಬಿಬ್ಬರಿದ್ರೆ ಒಬ್ಬರು ಉಂಡೆ ಮಾಡ್ಕೊಡೋದು, ಒಬ್ಬರು ಲಟ್ಸೋದು, ಆವಾಗ ಈಸಿ ಆಗುತ್ತೆ. ಒಬ್ಬರೇ ಇರೋದ್ರಿಂದ ನೋಡಿ ಈ ಥರ ಒಬ್ಬರು ನೋಡಿ ಒಂದು ಫಸ್ಟು ನೀವು ಇದು ಕಣಕ ಮತ್ತು ಹೂರ್ಣ ಎರಡೂ ನಾವು ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಬೇಗನೆ ಪಟಾಫಟ್ ಅಂತ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಇದನ್ನೇ ಕೂಡ ನಾವು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಈ ತೆಂಗಿನಕಾಯಲ್ಲಿ ಬರ್ಫಿ ಎಲ್ಲ ಮಾಡ್ತೀವಲ್ವ, ಆ ಥರ ಇದೆ ಟೇಸ್ಟ್ ಕೂಡ, ಸಖತ್ತಾಗಿದೆ. ಇದನ್ನೇ ಕೂಡ ನೀವು ತಿನ್ನು ನೋಡ್ಬೋದು. ನೋಡಿ ಈ ಥರ ನಾನು ಫಸ್ಟು ಈ ಥರ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೇಲೂ ಈ ಹೋಳಿಗೆ ಪೇಪರ್ ಇರಲ್ಲಲ್ವ, ಒಂದು ಪೇಪರ್ನ ಈ ಥರ ನಾನು ಸ್ವಲ್ಪ ಮಂದಕ್ಕಿರೋ ಪೇಪರ್ನ ತೊಗೊಳ್ಳಿ. ಈ ಥರ ಕೈಯಲ್ಲೇ ನೀವು ಇದನ್ನು ಮೊದಲು ಕಣಕನ ಒಂದು ಪೂರಿಗಿನ ಚಿಕ್ಕದಾಗಿ ನೀವು ಕೈಯಲ್ಲೇ ಕೈಯಿಂದ ಸಹಾಯದಿಂದಲೇ ಲಟ್ಟಿಸ್ಕೊಂಬಿಡಿ. ಆಮೇಲೆ ಅದಕ್ಕೆ ಹೂರ್ಣ ಹಾಕ್ಬಿಟ್ಟು ಎಕ್ಸ್ಟ್ರಾ ಬರೋ ಅಂಥ ಏನು ಇಟ್ಟಿರುತ್ತೆ ಅದನ್ನು ತೆಗೆದುಬಿಟ್ಟು ನೀವು ಅದೇ ಒಂದು ಉಳಿದಿರೋ ಅಂಥ ಇದರಲ್ಲಿ ಹಾಕ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಇದಕ್ಕೆ ಎಣ್ಣೆ ಹಾಕಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನಾವು ಕೈಯಿಂದನೇ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ನೀವು ಲಟನ್ಗೆ ಸಹಾಯದಿಂದ ಬೇಕಾದರೂ ಲಟ್ಟಿಸ್ಕೊಳ್ಬೋದು. ಇವಾಗ ಫಸ್ಟು ಕೈಯಿಂದನೇ ನೀವು ಲಟ್ಟಿಸ್ಬೇಕಾಗತ್ತೆ. ಈ ಥರ ನೋಡಿ ನಿಮಗೆ ಚಿಕ್ಕ ಚಿಕ್ಕದ್ದು ಬೇಕು ಒಬ್ಬಟ್ಟು ಅಂದ್ರೂ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ, ಅಥವಾ ಈ ಮದುವೆ ಮನೆಗಳಲ್ಲಿ ಹೋಳಿಗೆ ಮನೆಗಳಲ್ಲಿ ಮಾಡ್ತಾರಲ್ವ ದೊಡ್ಡ ದೊಡ್ಡದಾಗಿ, ಆ ಥರ ಕೂಡ ತೆಳ್ಳಿಗೆ ನೀವು ಲಟ್ಟಿಸ್ಕೊಳ್ಬಾರ್ದು. ತುಂಬಾ ಸುಲಭ ಸ್ನೇಹಿತರೆ, ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಬೇಗನೆ ಆಗುತ್ತೆ, ಮತ್ತು ಯಾವುದೇ ರೀತಿ ಕಿತ್ತೋಗೋದು ಈ ಥರ ಏನೂ ಆಗಲ್ಲ. ಎಷ್ಟೇ ಸಲ ಹೋಳಿಗೆ ಮಾಡಿದ್ರೂ ಈ ಒಂದು ನೋಡಿ ಈ ಥರ ಮೈದಾ ಇಟ್ಟಿದ್ಯಲ್ವಾ, ಇವಾಗ ನಾನು ಯಾವ ಥರ ಮಾಡಿಕೊಂಡೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಈ ಥರ ಕಲಿಸ್ಕೊಂಡ್ರೆ ನಾವು ಇದರಲ್ಲಿ ಅಂದರೆ ಲಟನ್ಗೆಲ್ಲಿ ಲಟ್ಟಿಸ್ಬೇಕಾದ್ರೆ ಈಸಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಮತ್ತೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ತೊಗೊಂಡು ಎರಡೂ ಕೈನಲ್ಲಿ ಈ ಥರ ಉಂಡೆಗಳನ್ನ ಮಾಡ್ಕೊಂಬಿಡಿ. ನೋಡಿ ಈ ಥರ ಮಾಡಿಕೊಂಡು ಇವಾಗ ನೋಡಿ ಈ ಥರ ಇಟ್ಕೊಂಡು ಫಸ್ಟ್ ಈ ಥರ ಮಾಡ್ಕೊಳ್ಳಿ, ಅಥವಾ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು. ಅಥವಾ ನೋಡಿ ಅಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿರ್ತೀವಲ್ವ, ಈ ಒಂದು ಕಣಕನ ಮಾಡಬೇಕಾದ್ರೆ ಅದೇ ಎಣ್ಣೆನ ನೀವು ಎಜ್ಕೊಂಡು ಇದನ್ನು ನೀವು ಕೈ ಸಹಾಯದಿಂದ ತಟ್ಕೊಳ್ಳಿ. ತಟ್ಕೊಂಡು ಇದಾಗ ಹೂರ್ಣನ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಹೂರ್ಣ. ಇದನ್ನು ನಾವು ಹಾಕ್ಕೊಂಡು ಈ ಥರ ಎಲ್ಲ ಕಡೆಯೂ ನೀವು ತೊಗೊಳ್ಬೇಕಾಗುತ್ತೆ ಹಿಟ್ಟನ್ನು. ಕೆಲವರು ಒಂದು ಸಲವೂ ಒಬ್ಬಟ್ಟು ಮಾಡದೇ ಇದ್ರು ಫಸ್ಟ್ ಟೈಮ್ ಮಾಡ್ತಿದ್ರೆ ಈಸಿ ಆಗಲಿ ಅಂತ ನಾನು ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವ್ರಿಗೆ ಮಾಡೋಕ್ಕೆ ಬರುತ್ತೆ ಚೆನ್ನಾಗಿ. ನೋಡಿ ಎಷ್ಟೇ ಸಲ ಮಾಡಿದ್ರೂ ಈ ಒಂದು ಒಬ್ಬಟ್ಟನ್ನ ಮಾಡಬೇಕಾದ್ರೆ ತಟ್ಟಬೇಕಾದ್ರೆ ತುಂಬಾ ಭಯ ಆಗುತ್ತೆ, ಯಾಕೆಂದರೆ ಕಿತ್ತೋಗ್ಬಿಟ್ರೆ ಆಯಿತು ಅಂತ. ನೋಡಿ ಇವಾಗ ಸ್ಮೂತಾಗಿ ಈ ಥರ ನೋಡಿ ಲಟನ್ಗೆ ಸಹಾಯದಿಂದ ಸ್ಮೂತಾಗಿ ಈ ಥರ ಎಳ್ಕೋಬೇಕಾಗುತ್ತೆ. ನೋಡಿ ಈ ಥರ ಈಸಿಯಾಗಿ ಬರುತ್ತೆ, ಯಾಕೆಂದರೆ ನಾವು ಚಿರೋಟಿ ರವೆ ಹಾಕಿದ್ದೀವಲ್ವ, ಮೈದಾ ಮತ್ತು ಚಿರೋಟಿ ರವೆ, ಆ ಚಿರೋಟಿ ರವೆ ಎಷ್ಟು ಈ ಥರ ಎಳೆದ್ರೂ ಈಸಿಯಾಗಿ ಈ ಥರ ನೀವು ಮಾಡ್ಕೊಳ್ಬೋದು. ನಾವೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಭಾರ ಬಿಟ್ಟು ನಾವು ಈ ಥರ ಮಾಡಿದ್ವಿ ಅಂದರೆ ಅದು ಅರ್ಧೋಗ್ಬಿಡುತ್ತೆ. ನೋಡಿ ಈ ಥರ ಎಷ್ಟು ಬೇಕಾದ್ರೂ ನೀವು ಪುಟ್ ಪುಟ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ದೊಡ್ಡದು ಬೇಕಾದರೂ ಈ ಥರ ಒಬ್ಬಟ್ಟನ್ನ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಅದನ್ನು ಹೆಂಚ್ ಮೇಲೆ ಹಾಕಿದ್ದೀನಿ ಇವಾಗ, ಇನ್ನೊಂದನ್ನು ಕೂಡ ನಿಮಗೆ ಈಸಿಯಾಗಿ ತೋರಿಸ್ಬಿಡ್ತೀನಿ ಬೇಗ ಬೇಗನೆ. ನೋಡಿ ಈ ಥರ ಹಾಕ್ಕೊಂಡು ಕೈಯಲ್ಲೇ ಈ ಥರ ಲಟ್ಟಿಸ್ಕೊಳ್ಳಿ ಈ ಥರ ಈಸಿಯಾಗಿ. ಈ ಮದುವೆ ಮನೆಗಳಲ್ಲಿ ನೀವು ನೋಡಿರ್ತೀರ, ನೋಡಿ ಈ ಥರ ಕೈಯಲ್ಲೇ ಈ ಥರ 1 ನಿಮಿಷಕ್ಕೆಲ್ಲ ಈ ಥರ ಒಬ್ಬಟ್ಟನ್ನ ಬಳಿದ್ಬಿಡ್ತಾರೆ. ನೀವು ಕೂಡ ಆ ಥರ ಟ್ರೈ ಮಾಡ್ಬೋದು. ನೋಡಿ ಈ ಥರ ಈಸಿಯಾಗಿ ಬರುತ್ತೆ. ಆ ಕಣಕ ಚೆನ್ನಾಗಿತ್ತು ಅಂದರೆ ಖಂಡಿತವಾಗ್ಲೂ ಈ ಥರ ನಾವು ಎಳೆದ್ರೆ ಬರುತ್ತೆ ಇದು. ಆದರೆ ಕಣಕ ಸ್ವಲ್ಪ ಚೆನ್ನಾಗಿ ನಾವು ನೆನೆಸಿಲ್ಲ ಅಂತಂದರೆ ಬೇಗನೆ ಹಾಳಾಗೋ ಸಾಧ್ಯತೆ ಇರುತ್ತೆ. ನೀವು 1 ಗಂಟೆಗಳ ಕಾಲ ಕಣಕನ ನೆನೆಸ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ನೀವು ಹೂರ್ಣ ಏನಿರುತ್ತೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಣಕ ನೆನ್ಕೊಳ್ಳುತ್ತೆ. ನೆಂದಷ್ಟು ನಮಗೆ ಈ ಒಬ್ಬಟ್ಟು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಲಟ್ಸೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ದೊಡ್ಡದು ಬೇಕಾದರೂ ನಾವು ಈ ಥರ ಎಳ್ಕೊಳ್ಬೋದು. ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಪುಟ್ ಪುಟ್ಟದ್ದು ಬೇಕಾದರೂ ಮಾಡ್ಕೊಳ್ಳಿ, ಅಥವಾ ಈ ಥರ ದೊಡ್ಡ ದೊಡ್ಡದು ಬೇಕಾದರೂ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಹೆಂಚ್ ಮೇಲೆ ಹಾಕ್ತಿರಲ್ವ, ಈ ಟೈಮಲ್ಲಿ ಬೇಕಾದರೆ 1 ಸ್ಪೂನ್ ತುಪ್ಪನ ಹಾಕಿ ನೀವು ಇದನ್ನು ಬೇಯಿಸ್ಕೊಳ್ಬೋದು. ಅಥವಾ ತುಪ್ಪ ಏನು ಬೇಡ ಅನ್ನೋರು ಹಂಗೆ ಕೂಡ, ಏಕೆಂದರೆ ಎಣ್ಣೆನ ನಾವು ತುಂಬಾ ಯೂಸ್ ಮಾಡಿರ್ತೀವಲ್ವ, ಕಲಸೋದಕ್ಕೂ ಯೂಸ್ ಮಾಡಿರ್ತೀವಿ. ನೀವು ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಬೋದು.
ನೋಡಿ, ಇವಾಗ ನಾನು ಅದಕ್ಕೆ ಒಳಗೆದು ಶೀಟ್ಸ್ ಇದ್ದರೆ ಈ ಥರ ನಾವು ತಿರುಗಿಸ್ಕೊಳ್ಬೋದು, ತಿರುಗಿಸ್ಕೊಂಡು ಒತ್ಕೊಳ್ಬೋದು. ಎಷ್ಟು ದೊಡ್ಡದಾಗ ಬೇಕಾದರೂ ನಿಮಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈಸಿಯಾಗಿ ಇದೇ ಥರ ನೀವು ಭಾರ ಬಿಡಕ್ಕೆ ಹೋಗ್ಬಾರ್ದು ನೋಡಿ. ಒಂದು ಸೈಡಿಂದ ಈ ಥರ ಎಳ್ಕೊಂಬನ್ನಿ ನೀವು, ಆವಾಗ ತುಂಬಾ ತೆಳ್ಳಗೆ ಬರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ತೆಳ್ಳಗೆ ಬರ್ತಾ ಇದೆ. ನಾನು ಸುತ್ತ ಇದೇ ಥರ ಇದು ಮಾಡ್ತಾ ಇದ್ದೀನಿ, ಅಂದರೆ ತುಂಬ ಭಾರ ಬಿಡಬಾರ್ದು, ಮಧ್ಯದಲ್ಲಿ ಇದು ಮಾಡಬಾರ್ದು. ಈ ಸೈಡಲ್ಲಿರುತ್ತಲ್ವ, ಸೈಡಿಂದ ಹೇಳ್ಕೊಂಬನ್ನಿ ಈ ಥರ. ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ, ಈ ಥರ ಎಳೆದ್ರೆ ನೋಡಿ ಈ ಥರ ಎಷ್ಟು ದೊಡ್ಡದಾಗಿ ಬಂದಿದೆ ಅಲ್ವಾ. ಇವಾಗ ನಾವು ಲಾಸ್ಟಲ್ಲಿ ಕೈಯಲ್ಲಿ ರೌಂಡ್ಗೆ ಶೇಪ್ ಮಾಡ್ಕೊಳ್ಬೋದು ನೋಡಿ. ಈ ಥರ ನೋಡಿ ಯಾವ ಥರ ಬಂತು ಅಲ್ವಾ. ಇವಾಗ ಲಟನ್ಗೆಲ್ಲಾಯಿತು, ಇವಾಗ ನಾವು ಕೈಯಿಂದ ಶೇಪ್ ಮಾಡಿಕೊಂಡು, ಇವಾಗ ಇಷ್ಟು ನೀವು ಮಾಡೋವರೆಗೂ ಈಸಿ. ಇದನ್ನು ನೀವು ಎತ್ತಿ ತವದ ಮೇಲೆ ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ, ಏಕೆಂದರೆ ದೊಡ್ಡದಾಗಿ ಮಾಡೋದು ಈ ಥರ ಇದು ಮಾಡಿಬಿಡ್ಬೋದು. ಆದರೆ ಇದನ್ನು ಬೇಯಿಸ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ಈ ಥರ ನಾವು ಫಸ್ಟು ನಮ್ಮ ಕೈನ ಈ ಒಂದು ಒಬ್ಬಟ್ಟಿನ ಮಧ್ಯೆ ಇಟ್ಕೋಬೇಕಾಗುತ್ತೆ ನೋಡಿ. ಎಷ್ಟು ದೊಡ್ಡದಾಗಿದೆ, ನನ್ನ ಕೈ ಎರಡು ಸೇರಿಸಿ ಇನ್ನೂ ಒಂದಷ್ಟು ಉಳಿದಿದೆ, ಅಷ್ಟು ದೊಡ್ಡದಾಗಿದೆ ಇದು. ನಾನು ಫಸ್ಟು ಒಂದು ಕೈ, ನಿಮ್ಮದು ಕೈ ಇರುತ್ತಲ್ವ, ಕೈನ ನೀವು ಈ ಒಬ್ಬಟ್ಟಿನ ಮಧ್ಯೆ ಇಟ್ಕೊಳ್ಬೇಕಾಗುತ್ತೆ. ಈ ಬೆರಳುಗಳನ್ನ ನೀವು ಎಲ್ಲ ಬೆರಳುಗಳು ಈ ಒಬ್ಬಟ್ಟು ಬೀಳಬೇಕು. ಆ ಥರ ಇಟ್ಕೊಂಡ್ರೆ ಮಾತ್ರ ಇದು ಎತ್ತಿ ನೀವು ತವದ ಮೇಲೆ ಹಾಕೊಳ್ಳೋಕ್ಕಾಗುತ್ತೆ. ಇಲ್ಲಾಂದರೆ ಇದು ಅಂದರೆ ಮೈದಾ ಹಿಟ್ಟು ಆಗಿರೋದ್ರಿಂದ ನಿಮ್ಮ ಕೈ ಗಂಟ್ಕೊಳ್ಳೋದು ಈ ಥರ ಹರಿದೋಗೋದು ಈ ಥರ ಆಗುತ್ತೆ. ಇಷ್ಟೊಂದು ಕಷ್ಟಪಟ್ಟು ಮಾಡಿರ್ತೀರಾ, ಆದರೆ ಅದನ್ನೆತ್ತಿ ನೀವು ತವದ ಮೇಲೆ ಹಾಕ್ಬೇಕಾದ್ರೆ ಮಿಸ್ಟೇಕ್ನ ಮಾಡ್ಕೊಳ್ಬೇಡಿ, ಆರಾಮಾಗಿ ನಿಧಾನಕ್ಕೆ. ನಿಮಗೆ ಯಾವುದಾದ್ರೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಫಾಲೋ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ಎತ್ತ ಹಾಕಿದ್ದೀನಿ, ಎತ್ತಿಬಿಟ್ಟು ಇದನ್ನು ನಾನು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ಳಿ, ತುಂಬಾ ಟೇಸ್ಟಿಯಾಗುತ್ತೆ. ಇದ್ರ ಜೊತೆ ತುಪ್ಪ ಕೂಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎರಡೂ ಕಡೆ ಬೇಯಿಸ್ಕೊಳ್ಬೇಕಾದ್ರೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಅಥವಾ ನೀವು ಆಮೇಲೆ ಬೇಕಾದರೂ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡಿ. ಇಷ್ಟ ಆಯಿತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಯಾವುದಾನ ಹಬ್ಬ ಇದ್ದಾಗ ಖಂಡಿತವಾಗ್ಲೂ ನೀವು ಕೂಡ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆ, ಈ ಕಾಯಿ ಹೋಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು.